ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕೆ ಸಿ ಟಿ 822 ವಿದ್ಯಾರ್ಥಿಗಳಿಗೆ ಒಂದು ಡಬಲ್ ಗುಡ್ ನ್ಯೂಸ್ ಬಂದಿದೆ. ಆ ಡಬಲ್ ಗುಡ್ ನ್ಯೂಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಹೊಸಬ್ದರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ವೀಡಿಯೋ ಎಷ್ಟು ಲೈಕ್ ಮಾಡಿ. ನಿಮಗೆ ಮೇನ್ ನೋಡೋದಾದರೆ ಏನಂದರೆ ಈ ಬಾರಿ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಯಾರ್ಯಾರು ಸಿ ಟಿ ಕೆ ಸಿ ಟಿಗೆ ಅಪ್ಲೈ ಮಾಡಿದ್ದೀರಾ ಕೆ ಸಿ ಟಿಯನ್ನು ಬರೆಯ ಪಡೆವ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಬಂದಿದೆ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ 2022 ಸಾಲಿನ ಈ ವರ್ಷದ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಕೆ ಸಿ ಟಿ ಅದನ್ಬಿಟ್ಟು ಪ್ರಶ್ನೆ ಪತ್ರಿಕೆಗಳು ಕರ್ನಾಟಕ ರಾಜ್ಯದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ಪಿ ಯು ಸಿ ಒಂದನೇ ವರ್ಷದ ಪಿ ಸಿ ಎಂ ಬಿ ವಿಷಯಗಳಲ್ಲಿ 70% ಮತ್ತು ಪಿ ಯು ಸಿ ಎರಡನೇ ವರ್ಷದ ಪಿ ಸಿ ಎಂ ಬಿ ವಿಷಯಗಳಲ್ಲಿ ಸಂಪೂರ್ಣ ನಿಗದಿಪಡಿಸಿರುವ ಪಿ ಯು ಸಿ ಪಠ್ಯಕ್ರಮ ಅವಲಂಬಿಸಿರುತ್ತದೆ. ಅಂದರೆ ನಿಮಗೆ ಪಿ ಯು ಸಿ ಸಿಲೆಬಸ್ ಅಂದ್ಬಿಟ್ಟು ರೆಡ್ಯೂಸ್ ಮಾಡಿದ್ದಾರೆ. ನೀವು ಪಿ ಯು ಸಿ ವಿದ್ಯಾರ್ಥಿಗಳು ಯಾರ್ಯಾರು ಕೆ ಸಿ ಟಿ 2022ಕ್ಕೆ ಪ್ರಿಪೇರ್ ಆಗ್ತಿದ್ದಾರೆ ಅವರು ಪ್ರಥಮ ಪಿ ಯು ಸಿ ಬಂದ್ಬಿಟ್ಟು 70% ಪಿ ಸಿ ಎಂ ಬಿ ವಿಷಯದಲ್ಲಿ ಶೇಕಡ 70% ಬಂದ್ಬಿಟ್ಟು ಸಿಲೆಬಸ್ ಇರ್ತದೆ. ಇನ್ನು 30% ಬಂದ್ಬಿಟ್ಟು ಕಡಿತವಾಗಿರ್ತದೆ ಅಂತ ಇರೋದಿಲ್ಲ. ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಟಿ ಬರ್ತಿದ್ದಾರೆ ಅವರಿಗೆ ಶೇಕಡ 70% ಇರ್ತದೆ ಸಿಲೆಬಸ್ಸು. ಅದು ಬಂದ್ಬಿಟ್ಟು ಪ್ರಥಮ ಪಿ ಯು ಸಿದ್ದು ಮಾತ್ರ. ದ್ವಿತೀಯ ಪಿ ಯು ಸಿ ಬಂದ್ಬಿಟ್ಟು ಫುಲ್ ಇರ್ತದೆ, ಅಲ್ಲಿ ಸಂಪೂರ್ಣ ಫುಲ್ ನೋಡಿ ಇಲ್ಲಿ ಸಂಪೂರ್ಣ ಇರ್ತದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಪ್ರಥಮ ಪಿ ಯು ಸಿ ಬಂದ್ಬಿಟ್ಟು 30% ಸಿಲೆಬಸ್ ರೆಡ್ಯೂಸ್ ಮಾಡಿದ್ದಾರೆ ಕೆ ಸಿ ಟಿ 2022ಕ್ಕೆ. ಆ ವಿದ್ಯಾರ್ಥಿಗಳಿಗೆ ಶೇಕಡ 70% ಸಿಲೆಬಸ್ ಇರುತ್ತೆ, ಆಲ ವಿದ್ಯಾರ್ಥಿಗಳು ಪ್ರಿಪೇರ್ ಆಗ್ಬೋದು. ಅದೇ ರೀತಿ ದ್ವಿತೀಯ ಪಿ ಯು ಸಿಗೆ ನಿಮಗೆ ಆ್ಯಸ್ ಯೂಶ್ವಲ್ ಎಷ್ಟು ಎಕ್ಸಾಮ್ ಆಗಿತ್ತು ಅಷ್ಟು ಫುಲ್ ಇರ್ತದೆ. ನಂತರ ಪ್ರಥಮ ಪಿ ಯು ಸಿಗಳಿಗೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಶೇಕಡ 70% ಬಂದ್ಬಿಟ್ಟು ಸಿಲೆಬಸ್ ಇರ್ತದೆ ಅಂತೇಳಿ ಅಧಿಕೃತವಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ಇ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಗುಡ್ ನ್ಯೂಸ್ ಆಗಿರುತ್ತೆ, ಡಬಲ್ ಗುಡ್ ನ್ಯೂಸ್ ಆಗಿರುತ್ತದೆ. ನಂತರ ಇಲ್ಲಿ ಮೇನ್ ಆಗಿ ಏನು ಹೇಳಿದ್ದಾರೆ ಅಂದರೆ ಇಲ್ಲಿ ಯಾವ ರೀತಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ನೀವು ನೋಡ್ಬೋದು. ಫಾರ್ ಅಡ್ಮಿಷನ್ ಟು ಫಸ್ಟ್ ಇಯರ್ ನೋಡೋದಾದರೆ ನೀವು ಇಂಜಿನಿಯರಿಂಗ್ ಟೆಕ್ನಾಲಜಿ ಕೋರ್ಸಸ್ ಅದರ ಬಿ ಬಿ ಟೆಕ್ ನೀವು ಮಾಡಬೇಕಾದ್ರೆ ನೀವು ಪಿ ಸಿ ಎಂ ಮೂರು ಕೂಡ ಅಟೆಂಡ್ ಆಗಬೇಕಾಗುತ್ತೆ. ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ನೀವು ಜಾಯ್ನ್ ಆಗೋದಾದರೆ ಫಾರ್ ಎಕ್ಸಾಂಪಲ್ ಬಿ ಎಸ್ ಸಿ ಆರ್ಟಿಕಲ್ಚರ್ ಸೆರಿಕಲ್ಚರ್ ಅದನ್ನು ನೀವು ಜಾಯ್ನ್ ಆಗೋದಾದರೆ ಪಿ ಸಿ ಎಂ ಬಿ ಕೂಡ 4 ಕೂಡ ಮಾಡಬೇಕಾಗುತ್ತೆ. ನಂತರ ವೆಟರ್ನರಿ ಅಥವಾ ಅನಿಮಲ್ ಹಸ್ಬೆಂಡ್ರಿ ಕೋರ್ಸಸ್ಗಳಿಗೆ ಬಿ ವಿ ಎಸ್ ಸಿ ಆ್ಯಂಡ್ ಎಚ್ ಈ ಕೋರ್ಸ್ಗಳಿಗೆ ಹೋಗಬೇಕಂದ್ರೆ ಪಿ ಸಿ ಬಿ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ಬಿ ಫಾರ್ಮಸಿ ನೋಡೋದಾದರೆ ಪಿ ಸಿ ಎಂ ಅಥವಾ ಪಿ ಸಿ ಬಿ ಎರಡರಲ್ಲಾಗುತ್ತೆ. ಪಿ ಸಿ ಎಂ ಆಗುತ್ತೆ, ಪಿ ಸಿ ಬಿ ಆಗಿರುತ್ತೆ. ಇವೆರಡು ಕಂಪೇರ್ ಮಾಡಿದ್ರೆ ಯಾವುದು ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ ಅದನ್ನು ಬೇಕಾದ್ರೆ ಚೂಸ್ ಕೂಡ ಮಾಡ್ತಾರೆ. ನಂತರ ಸೆಕೆಂಡ್ ಇಯರ್ ಬಿ ಫಾರ್ಮ್ ನೋಡೋದಾದ್ರೆ ಅಲ್ಲಿ ಪಿ ಸಿ ಎಂ ಪಿ ಸಿ ಬಿ ಕೂಡ ಕೇಳಿದ್ದಾರೆ ಅಪಿಯರ್ ಮಾಡಬೇಕಾಗುತ್ತೆ ಸಬ್ಜೆಕ್ಟ್. ನಂತರ ಫಾರ್ಮ್ ಡಿ ಫಾರ್ಮ್ ನೋಡೋದಾದರೆ ಪಿ ಸಿ ಎಂ ಅಥವಾ ಪಿ ಸಿ ಬಿ ಸಿ ಎಂ ಮಾಡಿದ್ದಾರೆ. ನಂತರ ನ್ಯಾಚುರಲ್ಪತಿ ಮತ್ತು ಯೋಗಗಳಿಗೆ ಕೂಡ ಪಿ ಸಿ ಬಿಯನ್ನು ರೆಕಗ್ನೈಸ್ ಮಾಡಿದ್ದಾರೆ. ಇದು ಕೆ ಸಿ ಟಿ ಅಪ್ಡೇಟ್ಸ್ ಬಂದಿರೋದು. ಇಲ್ಲಿ ನಿಮಗೆ ಸಿಲೆಬಸ್ ರೆಡ್ಯೂಸ್ ಆಗಿರುತ್ತೆ, ಪ್ರಥಮ ಪಿ ಯು ಸಿ ಸಿಲೆಬಸ್ ಶೇಕಡ 30% ರೆಡ್ಯೂಸ್ ಆಗಿರುತ್ತೆ, ದ್ವಿತೀಯ ಪಿ ಯು ಸಿ ಸಿಲೆಬಸ್ 100% ಇರ್ತದೆ. ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ, ಇನ್ ಕೇಸ್ ಕೋಚಿಂಗ್ ಸೇರ್ಕೊಂಡಿದ್ದಾರೆ ಚೆನ್ನಾಗಿ ಅಟೆಂಡ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್, ಸ್ಟಡಿನ ಚೆನ್ನಾಗಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ವಿತನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.